ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ಕೊನೆಯ ವಿಡಿಯೋದಲ್ಲಿ ಸಿಗರೆಟ್ ಲೈಟರ್ ನಲ್ಲಿ ಇರತಕ್ಕಂತಹ ಒಂದು ಗ್ಯಾಸ್ ಯಾವುದು ಅಂತ ಇಲ್ಲಿ ಪ್ರಶ್ನೆ ನಿಮಗೆ ಕೊಟ್ಟಿರತಕ್ಕಂತದ್ದು ಈಥೇನ್ ಮೀಥೇನ್ ಬ್ಯೂಟೇನ್ ಮತ್ತು ಯಾವುದು ಅಲ್ಲ ಅಂತ ಆಪ್ಷನ್ ಗಳು ಇದ್ದವೆ ನೋಡಿ ಸ್ಪರ್ಧಾರ್ಥಿಗಳೇ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯೂಟೇನ್ ಒಂದು ಸಿಗರೆಟ್ ಲೈಟರ್ ನಲ್ಲಿ ಇರತಕ್ಕಂತಹ ಒಂದು ಗ್ಯಾಸ್ ಯಾವುದಪ್ಪ ಅಂತ ಅಂದ್ರೆ ಬ್ಯೂಟೇನ್ ಆಗಿರುತ್ತೆ ಮತ್ತೆ ನಮ್ಮ ಒಂದು ಎಲ್ಪಿಜಿ ಸಿಲಿಂಡರ್ ನಲ್ಲಿ ಇರತಕ್ಕಂತಹ ಒಂದು ಗ್ಯಾಸ್ ಯಾವುದಪ್ಪ ಅಂತ ಅಂದ್ರೆ ಇದಕ್ಕೂ ಕೂಡ ಬ್ಯೂಟೇನ್ ಆಗಿರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮತ್ತು ಇಂದಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಜುಲೈ ತಿಂಗಳಿನಲ್ಲಿ ನಡೆದಂತ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಿದ್ದೇನೆ ಅದಕ್ಕಾಗಿ ಸಂಪೂರ್ಣ ಜುಲೈನ ಒಂದು ಪ್ರಚಲಿತ ಘಟನೆಗಳನ್ನು ಒಂದೇ ವಿಡಿಯೋದಲ್ಲಿ ಕಲೆ ಹಾಕತಕ್ಕಂತ ಪ್ರಯತ್ನವನ್ನ ಮಾಡಿದ್ದೇನೆ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುಂಚೆ ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಮ್ಮ ಚಾನೆಲ್ನಲ್ಲಿ ಹೆಚ್ಚಿನದಾಗಿ ಈ ರೀತಿಯಲ್ಲಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಅಥವಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಗೆ ಹೆಲ್ಪ್ಫುಲ್ ಆಗತಕ್ಕಂತ ಎಲ್ಲಾ ಪ್ರಶ್ನೆಗಳಾಗಿರಬಹುದು ಅಥವಾ ಬೇರೆ ಬೇರೆ ಕಾಂಪಿಟಿಟಿವ್ ಎಕ್ಸಾಮ್ ಗೆ ಹೆಲ್ಪ್ಫುಲ್ ಆಗತಕ್ಕಂತ ಎಲ್ಲಾ ಕಾಂಪಿಟಿಟಿವ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಗಳಾಗಿರಬಹುದು ಈ ರೀತಿಯಲ್ಲಿ ನಮ್ಮ ಚಾನೆಲ್ ನಲ್ಲಿ ವಿಡಿಯೋಗಳು ಬರ್ತಾ ಇರುತ್ತೆ ಅವನ್ನ ಎಲ್ಲದನ್ನೂ ಕೂಡ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಪರ್ಧಾರ್ಥಿಗಳೇ ಮೊದಲನೇ ಪ್ರಶ್ನೆಗೆ ಹೋಗೋಣ ಇಲ್ಲಿ ನೋಡ್ತಾ ಇರಬಹುದು ಯಾವ ಸಂಸ್ಥೆ ಕೋವಿಡ್ 19 ಮತ್ತು ಪ್ರವಾಸೋದ್ಯಮ ಎಂಬ ಶೀರ್ಷಿಕೆಯನ್ನ ಬಿಡುಗಡೆ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಬಂದಿದೆ ಯಾವ ಸಂಸ್ಥೆ ಇಲ್ಲಿ ಕೋವಿಡ್ 19 ಮತ್ತು ಪ್ರವಾಸೋದ್ಯಮ ಎಂಬಂತ ಒಂದು ಶೀರ್ಷಿಕೆಯನ್ನ ಬಿಡುಗಡೆ ಮಾಡಿದೆ ಅಂತ IIMF ಮತ್ತೆ UNCTAD WHO ಹಾಗೆ UNESCO ಅಂತ ಇದೆ ನೋಡಿ ಸ್ಪರ್ಧಾರ್ಥಿಗಳೇ UNCTAD ಈ ಒಂದು ಸಂಸ್ಥೆ ಕೋವಿಡ್ 19 ಮತ್ತು ಪ್ರವಾಸೋದ್ಯಮ ಎಂಬ ಶೀರ್ಷಿಕೆಯನ್ನ ಇಲ್ಲಿ ಬಿಡುಗಡೆ ಮಾಡಿರತಕ್ಕಂತದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಹೀಗಿದೆ ಲಿಂಗ ಸ್ವಯಂ ಗುರುತಿಸುವಿಕೆಯನ್ನು ಅನುಮತಿಸುವ ಮಸೂದೆಯನ್ನು ಯಾವ ದೇಶದ ಸಮಾನತೆಯ ಸಚಿವಾಲಯ ಅನುಮೋದಿಸಿದೆ ಅಂತ ಇಲ್ಲಿ ಪ್ರಶ್ನೆ ಲಿಂಗ ಸ್ವಯಂ ಅಂದ್ರೆ ಲಿಂಗ ಸ್ವಯಂ ಗುರುತಿಸುವಿಕೆ ಅನುಮತಿಸಿರತಕ್ಕಂತ ಮಸೂದೆಯನ್ನು ಯಾವ ದೇಶ ಸಮಾನತೆಯ ಸಚಿವಾಲಯ ಅನುಮೋದಿಸಿದೆ ಅಂತ ಪ್ರಶ್ನೆ ಜರ್ಮನಿ ಸ್ಪೇನ್ ಫ್ರಾನ್ಸ್ ಇಟಲಿ ಅಂತ ಆಪ್ಷನ್ ಗಳನ್ನು ಕೊಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಹೀಗಿದೆ 2019-20 ರ ಒಂದು ಶೈಕ್ಷಣಿಕ ವರದಿಯ ಏಕೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆಯ ಪ್ರಕಾರ ಯಾವ ರಾಜ್ಯವು ಮಹಿಳಾ ಶಿಕ್ಷಕರಿಗೆ ಪುರುಷ ಶಿಕ್ಷಕರಿಗೆ ಹೆಚ್ಚಿನ ಅವಕಾಶ ಅನುಪಾತವನ್ನು ಹೊಂದಿದೆ ಅಂತ ಪ್ರಶ್ನೆ ತಮಿಳುನಾಡು ಗುಜರಾತ್ ಕೇರಳ ಮತ್ತು ಗೋವಾ ನೋಡಿ ಸ್ಪರ್ಧಾರ್ಥಿಗಳೇ ಇಲ್ಲಿ ಮಹಿಳಾ ಶಿಕ್ಷಕರಿಗೆ ಪುರುಷ ಶಿಕ್ಷಕರಿಗೆ ಹೆಚ್ಚಿನ ಅನುಪಾತವನ್ನು ಹೊಂದಿದೆ ಅಂದ್ರೆ ಮಹಿಳಾ ಶಿಕ್ಷಕರು ಜಾಸ್ತಿ ಇರಬೇಕು ನಮ್ಮ ಒಂದು ಪುರುಷ ಶಿಕ್ಷಕರಿಗೆ ಅನುಮೋದಿಸಿದಂತೆ ನೋಡಿ ಸ್ಪರ್ಧಾರ್ಥಿಗಳೇ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಇಲ್ಲಿ ಮಹಿಳಾ ಶಿಕ್ಷಕರು ಜಾಸ್ತಿ ಇದ್ದರೆ ಹೋಲಿಸಿಕೊಂಡರೆ ಪುರುಷರಿಗೆ ಹೋಲಿಸಿಕೊಂಡರೆ ಮಹಿಳಾ ಶಿಕ್ಷಕರು ಜಾಸ್ತಿ ಇರತಕ್ಕಂತಹದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಸ್ಪರ್ಧಾರ್ಥಿಗಳೇ ಇಲ್ಲಿ ಇತ್ತೀಚಿಗೆ ಸುದ್ದಿಯಲ್ಲಿರುವ ಯಾವ ಸಂಗೀತ ಐಕಾನ್ ಸಾರ್ವಕಾಲಿಕ ಹೆಚ್ಚು ಮಾರಾಟವಾದ ಹದಿಹರೆಯದ ಕಲಾವಿದ ಅಂತ ಪ್ರಶ್ನೆ ಇಲ್ಲಿ ನೋಡ್ತಾ ಇರಬಹುದು ರಿಹಾನ್ನಾ ಟೇಲರ್ ಸ್ವಿಫ್ಟ್ ಬೇಯನ್ಸ್ ಹಾಗೆ ಬ್ರಿಟ್ನಿ ಸ್ಪಿಯರ್ಸ್ ಅಂತ ಇಲ್ಲಿ ಆಪ್ಷನ್ ಗಳನ್ನು ಸರಿಯಾಗಿ ಕೊಡಲಾಗಿದೆ ಆಪ್ಷನ್ ಡಿ ಬ್ರಿಟ್ನಿ ಸ್ಪಿಯರ್ಸ್ ಇದು ಸರಿಯಾದ ಉತ್ತರ ಕರೆಕ್ಟ್ ಆಗಿ ಬರ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಒಂದು ಪ್ರಶ್ನೆ ಯಾವ ದೇಶವು ಮಧ್ಯವರ್ತಿ ಮಾರ್ಗಸೂಚಿಗಳು ಮತ್ತು ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ಅನ್ನು ಘೋಷಿಸಿತು ಅಂತ ಇಲ್ಲಿ ಪ್ರಶ್ನೆ ಫ್ರಾನ್ಸ್ ಚೀನಾ ಭಾರತ ಮತ್ತು ಆಸ್ಟ್ರೇಲಿಯಾ ಅಂತ ಮಧ್ಯವರ್ತಿ ಮಾರ್ಗಸೂಚಿಗಳನ್ನು ಮತ್ತು ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ಅನ್ನು ಘೋಷಿಸಿದಂತ ಒಂದು ದೇಶ ಯಾವುದಪ್ಪ ಅಂತಂದ್ರೆ ಭಾರತ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಹೀಗಿದೆ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ 2021 ರಲ್ಲಿ ಭಾರತೀಯ ತಂಡದ ಧ್ವಜಧಾರಿ ಎಂದು ಯಾರನ್ನು ಹೆಸರಿಸಲಾಗಿದೆ ಅಂತ ಪ್ರಶ್ನೆ ಇದನ್ನ ಆಗಲೇ ಈಗಾಗಲೇ ನಮ್ಮ ವಿಡಿಯೋದಲ್ಲಿ ಕೊಡ್ತಾ ಹೋಗಿದ್ದೇವೆ ಆಪ್ಷನ್ ಎ ಮರಿಯಪ್ಪನ್ ತಂಗವೇಲು ಸುಂದರ್ ಸಿಂಗ್ ಗರ್ಜಾರ್ ವರುಣ್ ಸಿಂಗ್ ಭಾಟಿ ದೇವೇಂದ್ರ ಗಜಾರ್ಜಾ ಅಂತ ಇಲ್ಲಿ ಆಪ್ಷನ್ ಗಳನ್ನ ಕೊಡಲಾಗಿದೆ ಸರಿಯಾದ ಉತ್ತರ ಮರಿಯಪ್ಪನ್ ತಂಗವೇಲು ತುಂಬಾ ಇಂಪಾರ್ಟೆಂಟ್ ಇವರು ಮುಂದಿನ ಒಂದು ಸಿವಿಲ್ ಪೊಲೀಸ್ ಪ್ರಶ್ನೆಗೆ ಬರಲಿಲ್ಲ ಅಂತಂದ್ರೆ ನಮ್ಮ ಚಾನೆಲ್ನ ಆವಾಗಲೇ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಬೇಕಾದ್ರೆ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಮರಿಯಪ್ಪನ್ ತಂಗವೇಲು ತುಂಬಾ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಹೀಗಿದೆ ಇತ್ತೀಚಿಗೆ ಕ್ರೀಡಾ ಸಚಿವಾಲಯವು ಯಾವ ಕ್ರೀಡಾ ಒಕ್ಕೂಟವನ್ನು ರಾಷ್ಟ್ರೀಯ ಕ್ರೀಡಾ ಒಕ್ಕೂಟವಾಗಿ ಮಾನ್ಯತೆ ನೀಡಿದೆ ಅಂತ ಪ್ರಶ್ನೆ ವಾಕೋ ಇಂಡಿಯಾ ಕಿಕ್ ಬಾಕ್ಸಿಂಗ್ ಫೆಡರೇಷನ್ ಟೇಕ್ವಾಂಡೋ ಇಂಡಿಯಾ ಫೆಡರೇಷನ್ ಫ್ರೀ ಸ್ಮೈಲ್ ಬಾಕ್ಸಿಂಗ್ ಫೆಡರೇಷನ್ ಮೇಲಿನ ಯಾವುದು ಅಲ್ಲ ಅಂತ
ವಾಕೋ ಇಂಡಿಯಾ ಕಿಕ್ ಬಾಕ್ಸಿಂಗ್ ಫೆಡರೇಷನ್ ಅನ್ನು ಕ್ರೀಡಾ ಸಚಿವಾಲಯವು ಈ ಒಂದು ಒಕ್ಕೂಟವನ್ನು ಮತ್ತು ರಾಷ್ಟ್ರೀಯ ಕ್ರೀಡಾ ಒಕ್ಕೂಟವಾಗಿ ಮಾನ್ಯತೆಯನ್ನು ನೀಡಿರತಕ್ಕಂಥದ್ದು ಬಾಕ್ಸಿಂಗ್ ಫೆಡರೇಷನ್ ಅನ್ನು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೇಗಿದೆ, ಇತ್ತೀಚೆಗೆ ಸುದ್ದಿಯಾಗಿದ್ದ ಅಭಿಮನ್ಯು ಮಿಶ್ರಾ ಯಾವ ಕ್ರೀಡೆಗಳನ್ನು ಆಡುತ್ತಾರೆ ಅಂತ ಪ್ರಶ್ನೆ. ಚೆಸ್, ಜೂಡೋ, ಬ್ಯಾಡ್ಮಿಂಟನ್ ಮತ್ತು ಬಾಸ್ಕೆಟ್ಬಾಲ್ ಅಂತ ಆಪ್ಷನ್ಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ, ಚೆಸ್. ಈ ಒಂದು ಅಭಿಮನ್ಯು ಮಿಶ್ರಾ ಅವರು ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಅಂತ ಇಲ್ಲಿ ಹೆಸರನ್ನು ಪಡೆದುಕೊಂಡಿರತಕ್ಕಂಥದ್ದು. ಅತಿ ಕಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರಪ್ಪ ಅಂತ ಅಂದರೆ ಅಭಿಮನ್ಯು ಮಿಶ್ರಾ. ತುಂಬ ಇಂಪಾರ್ಟೆಂಟ್, ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಇವರು ಚೆಸ್ ಆಟಗಾರರಾಗಿದ್ದರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಇತ್ತೀಚೆಗೆ ಸುದ್ದಿಯಾಗುತ್ತಿದ್ದ ಚೆಂಗ್ಡು G20 ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ. ಚೀನಾ, UK, ಜರ್ಮನಿ, ಫ್ರಾನ್ಸ್. ನೋಡಿ ಸ್ಪರ್ಧಾರ್ಥಿಗಳೇ, ಇಂಥ ಒಂದು ಏನಾದರೂ ಚೀನಾ ಆಪ್ಷನ್ ಬಂತಪ್ಪ ಅಂತ ಅಂದರೆ ಇಲ್ಲಿ ನೀವು ಹೆಸರನ್ನು ನೋಡಬೇಕು. ಚೆಂಗ್ಡು G20 ಏನಾದರೂ ಡಿಫ್ರೆಂಟಾಗಿ ಹೆಸರು ಬಂತು ಅಂತ ಅಂದರೆ ನಮ್ಮ ಒಂದು ಭಾರತದಲ್ಲಿ ಸಂಕಲ್ಪ ಆಗಿರ್ಬೋದು ಅಥವಾ ಯಾವುದಾದ್ರೂ MyIIF ಆಗಿರ್ಬೋದು, ಈ ರೀತಿಯಾಗಿ ನಮ್ಮ ಒಂದು ಭಾರತದಲ್ಲಿ ಅಭಿವೃದ್ಧಿ ಆಗುತ್ತೆ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಚೀನಾದ ಜನರು ಚೆಂಗ್ಡು G20 ಅವರ ಹೆಸರೇ ಆಗಿರುತ್ತೆ, ಅವರ ಹೆಸರನ್ನ ನೋಡಿ ಅದು ಚೀನಾ ಅಂತಲೇ ಹೇಳಬಹುದು. ಅದಕ್ಕಾಗಿ ಚೆಂಗ್ಡು G20 ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತಂದರೆ ಆಪ್ಷನ್ ಎ, ಚೀನಾ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗೆ ಇರತಕ್ಕಂಥದ್ದು, ಭಾರತದಲ್ಲಿ ಸ್ಯಾಟಲೈಟ್ TV ತರಗತಿ ಕೊಠಡಿಗಳನ್ನು ಅಳವಡಿಸಲು ಯಾವ ಸಂಸ್ಥೆ ತನ್ನ ಅನುಮೋದನೆ ನೀಡಿದೆ ಅಂತ ಪ್ರಶ್ನೆ. DRDO, ಇಸ್ರೋ, CDSE, ನಾಸ್ಕಾಮ್ ಅಂತ ಇದೆ. ಆಪ್ಷನ್ ಬಿ, ಇಸ್ರೋ. ಈ ಒಂದು ಕಂಪನಿ ಸ್ಯಾಟಲೈಟ್ TV ತರಗತಿ ಕೊಠಡಿಗಳನ್ನು ಅಳವಡಿಸಲು ಇಲ್ಲಿ ಇದಕ್ಕೆ ಅನುಮೋದನೆ ನೀಡಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್, ಇಸ್ರೋ ಕಂಪನಿ. ಮುಂದಿನ ಪ್ರಶ್ನೆ, ಮುಂದಿನ ಪ್ರಶ್ನೆ ಹೀಗಿದೆ, ಯಾವ ಬಾಹ್ಯಾಕಾಶ ಸಂಸ್ಥೆ ತನ್ನ ಹಯಬುಸಾ 2 ಮಿಷನ್ ಅಡಿಯಲ್ಲಿ ಕ್ಷುದ್ರ ಗ್ರಹ ರ್ಯುಗು ಮಾದರಿಗಳನ್ನು ಪಡೆಯಿತು ಅಂತ ಪ್ರಶ್ನೆ. ಹಯಬುಸಾ ಮಿಷನ್ 2 ಅಡಿಯಲ್ಲಿ ಕ್ಷುದ್ರ ಗ್ರಹದ ಒಂದು ರ್ಯುಗು ಮಾದರಿಗಳನ್ನು ಪಡೆಯಿತು ಅಂತ. ಸರಿಯಾದ ಉತ್ತರ ಇಲ್ಲಿ ನೋಡ್ತಾ ಇರ್ಬೋದು, ನಾಸಾ, ಇಸ್ರೋ, ಇಸಾ ಮತ್ತು ಜಾಕ್ಸಾ ಅಂತ. ಜಾಕ್ಸಾ ಇದು ಜಪಾನಿನ ಒಂದು ಬಾಹ್ಯಾಕಾಶ ಸಂಸ್ಥೆ, ನಾಸಾ ಅಮೆರಿಕಾದ ಒಂದು ಬಾಹ್ಯಾಕಾಶ ಸಂಸ್ಥೆ, ಇಸ್ರೋ ಇದು ಭಾರತದ ಒಂದು ಬಾಹ್ಯಾಕಾಶ ಸಂಸ್ಥೆ. ತುಂಬ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಜಾಕ್ಸಾ ಇದು ಜಪಾನಿನದು, ಇದಕ್ಕೆ ಸರಿಯಾದ ಉತ್ತರ ಕೂಡ ಜಾಕ್ಸಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಮಾಜಿ ಕೇಂದ್ರ ಸಚಿವ ತಾವರ್ಚಂದ್ ಗೆಹ್ಲೋಟ್ ಅವರನ್ನು ಯಾವ ರಾಜ್ಯದ ನೂತನ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದೆ ಅಂತ ಪ್ರಶ್ನೆ. ತಮಿಳುನಾಡು, ಕರ್ನಾಟಕ, ಪಶ್ಚಿಮ ಬಂಗಾಳ, ಒಡಿಶಾ, ಎಲ್ರಿಗೂ ಕೂಡ ಗೊತ್ತಿದೆ ಕರ್ನಾಟಕದಲ್ಲಿ ಇದು ಇವರು ಹೊಸದಾಗಿ ಬಂದಿರತಕ್ಕಂತಹ ಒಬ್ಬರು ರಾಜ್ಯಪಾಲರಾಗಿ ಆಗಿರ್ತಕ್ಕಂಥದ್ದು. ತುಂಬ ಇಂಪಾರ್ಟೆಂಟ್, ಕರ್ನಾಟಕದ ಒಬ್ಬ ಹೊಸ ರಾಜ್ಯಪಾಲರು ಯಾರಪ್ಪ ಅಂತಂದರೆ ತಾವರ್ಚಂದ್ ಗೆಹ್ಲೋಟ್ ಅವರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಯಾವ ಭಾರತೀಯ ಬ್ಯಾಂಕ್ ಸಲಾಂ ದಿಲ್ ಸೆ ಉಪಕ್ರಮವನ್ನು ಪ್ರಾರಂಭಿಸಿದ್ದು ಅಂತ ಪ್ರಶ್ನೆ. ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಸಲಾಂ ದಿಲ್ ಸೆಯನ್ನು HDFC ಬ್ಯಾಂಕ್ನವರು ಇಲ್ಲಿ ಈ ಒಂದು ಭಾರತೀಯ ಬ್ಯಾಂಕ್ ಉಪಕ್ರಮವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸಲಾಂ ದಿಲ್ ಸೆಯನ್ನು HDFC ಬ್ಯಾಂಕ್ ಪ್ರಾರಂಭ ಮಾಡುತ್ತೆ. ತುಂಬ ಇಂಪಾರ್ಟೆಂಟ್, ಮುಂದೆ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಜೋಲೋ ದ್ವೀಪವು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಒಂದು ಜೋಲೋ ದ್ವೀಪ ಯಾವ ದೇಶದಲ್ಲಿ ಬಂದಿದೆ ಅಂತ. ರಷ್ಯಾ, ಥೈಲ್ಯಾಂಡ್, ಫಿಲಿಪೈನ್ಸ್ ಮತ್ತು ನ್ಯೂಜಿಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ, ಫಿಲಿಪೈನ್ಸ್ನಲ್ಲಿ ಈ ಒಂದು ಜೋಲೋ ದ್ವೀಪ ಕಂಡುಬರುತ್ತದೆ. ಅದಕ್ಕಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಮುಂದಿನ ಪ್ರಶ್ನೆ ಹೀಗಿದೆ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಒಂದು ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದ ಏಕೈಕ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಅಂತ ಪ್ರಶ್ನೆ. ನಮ್ಮ ಒಂದು ಉದ್ಯಾನದ ವನದ ಬಗ್ಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತಾ ಇರುತ್ತೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಯಾವ ಇಲ್ಲಿ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ಯಾವ ಒಂದು ರಾಜ್ಯದ ಏಕೈಕ ರಾಷ್ಟ್ರೀಯ ಉದ್ಯಾನವನ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಉದ್ಯಾನವನಗಳು ಏನಾದರೂ ಬಂತು ಅಂತ ಅಂದರೆ ಏಕೈಕ ಉದ್ಯಾನವನ, ಆ ಒಂದು ರಾಜ್ಯದ ಒಂದು ಬರೀ ಒಂದೇ ಒಂದು ಉದ್ಯಾನವನ ಇರುತ್ತೆ, ಅದನ್ನು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಉತ್ತರ ಪ್ರದೇಶ, ಉತ್ತರಾಖಂಡ ಮತ್ತು ಜಾರಖಂಡ, ಇದರಲ್ಲಿ ಎರಡೆರಡು ಮೂರು ಉದ್ಯಾನವನ ಇರ್ತವೆ. ಬಿಹಾರದಲ್ಲಿ ಮಾತ್ರ ಬರೀ ಒಂದೇ ಒಂದು ಏಕೈಕ ಉದ್ಯಾನವನ ಇದೆ, ಅದೇ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ. ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಹಾರ. ಮುಂದಿನ ಪ್ರಶ್ನೆ, 2021 ಹೊತ್ತಿಗೆ ಯಾವ ನಟ ಅತ್ಯುತ್ತಮ ನಟನಿಗಾಗಿ ಹೆಚ್ಚು ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಪಡೆದ ಒಂದು ದಾಖಲೆಯನ್ನು ಹೊಂದಿದ್ದಾರೆ ಅಂತ ಪ್ರಶ್ನೆ. ರಾಜ್ ಕಪೂರ್, ದಿಲೀಪ್ ಕುಮಾರ್, ಮನೋಜ್ ಕುಮಾರ್ ಮತ್ತು ದೇವಾನಂದ್. ಸರಿಯಾದ ಉತ್ತರ ದಿಲೀಪ್ ಕುಮಾರ್ ಅವರು 2021 ಹೊತ್ತಿಗೆ ಅತ್ಯುತ್ತಮ ನಟನೆಗಾಗಿ ಹೆಚ್ಚು ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ.
ಗ್ರ್ಯಾಂಡ್ ಇಥಿಯೋಪಿಯನ್ ನವೋದಯ ಅಣೆಕಟ್ಟು ಯಾವ ನದಿಯ ದಡದಲ್ಲಿದೆ ಅಂತ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಗ್ರ್ಯಾಂಡ್ ಇಥಿಯೋಪಿಯನ್ ನವೋದಯ ಅಣೆಕಟ್ಟು ಯಾವ ದೇಶದ ಅಂದ್ರೆ ಯಾವ ನದಿಯ ದಡದಲ್ಲಿದೆ ಅಂತ. ಇದು ನೈಲ್ ನದಿಯ ಒಂದು ದಡದಲ್ಲಿ ಇರತಕ್ಕಂತಹ ಒಂದು ನವೋದಯ ಅಣೆಕಟ್ಟು ಆಗಿರತಕ್ಕಂಥದ್ದು, ತುಂಬಾ ಇಂಪಾರ್ಟೆಂಟ್. ನೈಲ್ ನದಿ ಮೇಲೆ ಇರತಕ್ಕಂಥ ಒಂದು ಗ್ರ್ಯಾಂಡ್ ಇಥಿಯೋಪಿಯನ್ ಇಲ್ಲಿ ಯಾವ ನದಿ ದಡದಲ್ಲಿದೆ ಅಂತಂದ್ರೆ ನೈಲ್ ನದಿ ದಡದಲ್ಲಿದೆ. ಮುಂದಿನ ಪ್ರಶ್ನೆ, ಸರ್ಕಾರವು ಇತ್ತೀಚೆಗೆ ಸ್ಥಾಪಿಸಿದ ಸಿಮೆಂಟ್ ಉದ್ಯಮದ ಅಭಿವೃದ್ಧಿ ಮಂಡಳಿಯ ಮುಖ್ಯಸ್ಥರು ಯಾರು ಅಂತ. ಪುನೀತ್ ದಾಲ್ಮಿಯಾ, ಕುಮಾರ್ ಮಂಗಳಂ ಬಿರ್ಲಾ, ಎನ್ ಶ್ರೀನಿವಾಸನ್, ವೆಂಕಟರಾಮ ರಾಜ ಅಂತ. ಇತ್ತೀಚೆಗೆ ಸ್ಥಾಪಿಸಿದಂಥ ಒಂದು ಸಿಮೆಂಟ್ ಉದ್ಯಮದ ಅಭಿವೃದ್ಧಿ ಮಂಡಳಿಯ ಮುಖ್ಯಸ್ಥರು ಯಾರು ಅಂತ ತುಂಬ ಇಂಪಾರ್ಟೆಂಟ್. ಮುಂದೆ ಬರತಕ್ಕಂಥ ಕ್ವಶನ್ಗೆ ಇದನ್ನು ಕೂಡ ಕೇಳಲಾಗುತ್ತೆ. ಪುನೀತ್ ದಾಲ್ಮಿಯಾ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, 2021-30ಕ್ಕೆ ಯಾವ ಭಾರತೀಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಜನಸಂಖ್ಯೆ ನಿಯಂತ್ರಣಕ್ಕೆ ತನ್ನ ಹೊಸ ನೀತಿಯನ್ನು ಅನಾವರಣಗೊಳಿಸಲಿದೆ ಎಂದ ಪ್ರಶ್ನೆ? ಬಿಹಾರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಗುಜರಾತ್. ಸರಿಯಾದ ಉತ್ತರ ಮಧ್ಯಪ್ರದೇಶ ಇದನ್ನು ಅನಾವರಣಗೊಳಿಸಲಿದೆ ಅಂತ. ಇಲ್ಲಿ ಆಪ್ಷನ್ಗಳು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಇದು ಆಗಿರ್ತಕ್ಕಂಥದ್ದು. ಮಧ್ಯಪ್ರದೇಶ ತುಂಬ ಇಂಪಾರ್ಟೆಂಟು. ಭಾರತೀಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಜನಸಂಖ್ಯೆ ನಿಯಂತ್ರಣಕ್ಕೆ ತನ್ನ ಹೊಸ ನೀತಿಯನ್ನು ಅನಾವರಣಗೊಳಿಸಲಿರ್ತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂತಂದರೆ ಮಧ್ಯಪ್ರದೇಶ. ಮುಂದಿನ ಪ್ರಶ್ನೆ, ಎನ್ಸೆಲಾಡಸ್ ಯಾವ ಗ್ರಹದ ಚಂದ್ರ ಅಂತ ಇಲ್ಲಿ ಪ್ರಶ್ನೆ. ಎನ್ಸೆಲಾಡಸ್ ಯಾವ ಗ್ರಹದ ಚಂದ್ರ? ನಮ್ಮ ಭೂಮಿಯ ಒಂದು ಗ್ರಹದ ಚಂದ್ರ ಯಾವುದಪ್ಪ ಅಂತಂದರೆ ಮೂನ್, ನಮ್ಮ ಒಂದು ಭೂಮಿಯ ಗ್ರಹದ ಚಂದ್ರ. ಹಾಗಾದರೆ ಇಲ್ಲಿ ಎನ್ಸೆಲಾಡಸ್ ಯಾವ ಗ್ರಹದ ಚಂದ್ರ ಅಂತ? ಶನಿ, ಗುರು, ಶುಕ್ರ, ನೆಫ್ಚೂನ್ ಅಂತ. ಸರಿಯಾದ ಉತ್ತರ ಆಪ್ಷನ್ ಎ, ಶನಿ ಗ್ರಹದ ಚಂದ್ರವನ್ನು ಎನ್ಸೆಲಾಡಸ್ ಅಂತ ಕರೆಯಲಾಗುತ್ತೆ. ಮುಂದಿನ ಪ್ರಶ್ನೆ, ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆಯ ಒಂದು ಅವಧಿ ಎಷ್ಟು ಅಂತ? 1 ವರ್ಷ, 10 ವರ್ಷ, 20 ವರ್ಷ, 25 ವರ್ಷ. ಕೃಷಿ ಮೂಲಸೌಕರ್ಯದ ಒಂದು ನಿಧಿಯ ಒಂದು ಯೋಜನೆಯ ಅವಧಿ 10 ವರ್ಷಗಳು ಆಗಿರುತ್ತವೆ. ಅದಕ್ಕಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಯಾವ ದೇಶವು ತನ್ನ ಪ್ರಧಾನಿಯಾಗಿ ಅಬಿ ಅಹಮದ್ ಅನ್ನು ಮರು ಆಯ್ಕೆ ಮಾಡಿದೆ ಅಂತ ಪ್ರಶ್ನೆ? ಈಜಿಪ್ಟ್, ಇಥಿಯೋಪಿಯಾ, ಈಕ್ವೆಡಾರ್, ಅಫ್ಘಾನಿಸ್ತಾನ. ಯಾವ ದೇಶವು ತನ್ನ ಪ್ರಧಾನಿಯಾಗಿ ಅಬಿ ಅಹಮದ್ ಅನ್ನು ಇಲ್ಲಿ ಯಾವ ದೇಶ ತನ್ನ ಒಂದು ಪ್ರಧಾನಿಯಾಗಿ ಮರು ಆಯ್ಕೆ ಮಾಡಿದೆ ಅಂತ? ಇಥಿಯೋಪಿಯಾ ಇದಕ್ಕೆ ಸರಿಯಾದ ಉತ್ತರ. ಇಥಿಯೋಪಿಯಾ ದೇಶದ ಪ್ರಧಾನಿ ಯಾರಪ್ಪ ಅಂತಂದರೆ ಅಬಿ ಅಹಮದ್ ಅಂತ. ತುಂಬ ಇಂಪಾರ್ಟೆಂಟ್, ಮುಂದೆ ಬರತಕ್ಕಂಥ ಕ್ವಶನ್ಗಳಲ್ಲಿ ಕೇಳಬಹುದು. ಮುಂದಿನ ಪ್ರಶ್ನೆ, ಈಶಾನ್ಯ ಜಾನಪದ ಔಷಧ ಸಂಸ್ಥೆ NEIFM ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ? ಅಸ್ಸಾಂ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಮೇಘಾಲಯ. ಇದು ಈಶಾನ್ಯ ಅಂತ ಕೇಳಲಾಗಿದೆ, ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು. ಇಲ್ಲಿ ಎಲ್ಲ ಒಂದು ಏನು ರಾಜ್ಯಗಳಿದ್ದಾವೆ ಎಲ್ಲರೂ ಕೂಡ ಇಲ್ಲಿ ಈಶಾನ್ಯ ದಿಕ್ಕಿನಲ್ಲೇ ಇದ್ದಾವೆ. ಆದರೆ ಇಲ್ಲಿ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಆಗುತ್ತೆ. ಈಶಾನ್ಯ ಜಾನಪದ ಔಷಧ ಸಂಸ್ಥೆ ಅರುಣಾಚಲ ಪ್ರದೇಶದಲ್ಲಿ ಇರತಕ್ಕಂಥ ಸಂಸ್ಥೆ ಆಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, NTPC ನವೀಕರಿಸಬಹುದಾದ ಇಂಧನವು ಭಾರತದ ಮೊದಲ ಹಸಿರು ಹೈಡ್ರೋಜನ್ ಆಧಾರಿತ ಚಲನಶೀಲತೆ ಯೋಜನೆಯನ್ನು ಸ್ಥಾಪಿಸಿದೆ. ಇದರಲ್ಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಅಂತ? ಹಿಮಾಚಲ ಪ್ರದೇಶ, ಸಿಕ್ಕಿಂ, ಲಡಾಖ್ ಮತ್ತು ಗೋವಾ ಅಂತ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. NTPC ನವೀಕರಿಸಬಹುದಾದ ಒಂದು ಇಂಧನವು ಭಾರತದ ಮೊದಲ ಹಸಿರು ಹೈಡ್ರೋಜನ್ ಆಧಾರಿತ ಚಲನಶೀಲತೆಯನ್ನು ಹೊಂದಿದೆ. ಭಾರತದ ಮೊದಲ, ಇದು ಮೊದಲನೇದ ಆಗಿರ್ತಕ್ಕಂಥದ್ದು ಲಡಾಖ್ನಲ್ಲಿ ಆಗಿದೆ. ತುಂಬ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಇತ್ತೀಚೆಗೆ ಸುದ್ದಿಯಾಗಿದ್ದ ಜಾಕೋಬ್ ಜುಮಾ ಯಾವ ದೇಶದ ಮಾಜಿ ಅಧ್ಯಕ್ಷ ಅಂತ? ಬ್ರೆಜಿಲ್, ಕ್ಯೂಬಾ, ದಕ್ಷಿಣ ಆಫ್ರಿಕಾ, ಚಿಲಿ ಅಂತ. ಸುದ್ದಿಯಾಗಿದ್ದಂಥ ಒಂದು ಜಾಕೋಬ್ ಜುಮಾ, ಇವರು ಜೈಲಿಗೆ ಹೋಗಿರ್ತಕ್ಕಂಥದ್ದು ಯಾಕೆ ಅಂತ ಅಂದರೆ ಭ್ರಷ್ಟಾಚಾರದ ಒಂದು ಇದಕ್ಕೆ ಹೆಸರಿಗೆ ಇಲ್ಲಿ ಇವರು ಜೈಲಿಗೆ ಹೋಗಿರ್ತಕ್ಕಂಥದ್ದು. ಯಾವ ದೇಶದ ಮಾಜಿ ಅಧ್ಯಕ್ಷ ಅಂತ? ಬ್ರೆಜಿಲ್, ಕ್ಯೂಬಾ, ದಕ್ಷಿಣ ಆಫ್ರಿಕಾ, ಚಿಲಿ ಅಂತ ಇದೆ. ದಕ್ಷಿಣ ಆಫ್ರಿಕಾ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಗಲ್ಫ್ ಪ್ರದೇಶದಲ್ಲಿ ಭಾರತೀಯ ನೌಕೆಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆಯು ಆರಂಭಿಸಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಹೆಸರು ಏನು ಅಂತ? ಗಲ್ಫ್ ಪ್ರದೇಶದಲ್ಲಿ ಭಾರತೀಯ ನೌಕೆಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆ ಆರಂಭಿಸಿದ ಕಾರ್ಯಾಚರಣೆ ಯಾವುದಪ್ಪ ಅಂತಂದರೆ ಆಪರೇಷನ್ ಸಂಕಲ್ಪ. ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇತ್ತೀಚಿನ ಅಧ್ಯಯನದ ಪ್ರಕಾರ ಗಾಂಜಾ ಯಾವ ದೇಶದಲ್ಲಿ ಹುಟ್ಟಿಕೊಂಡಿತು ಎಂದು ಹೇಳಲಾಗಿದೆ ಪ್ರಶ್ನೆ ಆಗಿರತಕ್ಕಂಥದ್ದು. ಇತ್ತೀಚಿನ ಅಧ್ಯಯನದ ಪ್ರಕಾರ ಗಾಂಜಾ ಇದು ಯಾವ ದೇಶದಲ್ಲಿ ಹುಟ್ಟಿಕೊಂಡಿತು ಅಂತ? ಭಾರತ, ಚೀನಾ, ಜಪಾನ್, ಆಸ್ಟ್ರೇಲಿಯಾ. ಇದು ಚೀನಾದಲ್ಲಿ ಹುಟ್ಟಿಕೊಂಡಿದ್ದಂಥ ಒಂದು ಪದಾರ್ಥ ಆಗಿರ್ತಕ್ಕಂಥದ್ದು ಗಾಂಜಾ. ಇದು ಚೀನಾದಲ್ಲಿ ಹುಟ್ಟಿಕೊಂಡಿತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರತಕ್ಕಂಥ ಜಯನಗರ ಕುರ್ತಾ ರೈಲ್ವೆ ಲಿಂಕ್ ಭಾರತವನ್ನು ಯಾವ ದೇಶದೊಂದಿಗೆ ಸಂಪರ್ಕಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ? ಜಯನಗರ ಕುರ್ತಾ ರೈಲ್ವೆ ಲಿಂಕ್, ಇಲ್ಲಿ ಭಾರತ ಇದೆ ಅಂತ ಅಂದರೆ
ಜಯನಗರ ಕುರ್ತಾ ರೈಲ್ವೆ ಲಿಂಕ್ ಇಲ್ಲಿ ಇರತಕ್ಕಂತದ್ದು. ಇಲ್ಲಿ ಯಾವ ದೇಶ ಇದೆ ಇದೆ ಅಂತಂದ್ರೆ ನೇಪಾಳ ದೇಶ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಕ್ರಾಲಿಂಗ್ ಎನ್ನುವುದು ಯಾವ ಪ್ರಾಣಿಯನ್ನು ತರಬೇತಿ ಪಳಗಿಸಲು ಬಳಸುವ ಪ್ರಕ್ರಿಯೆ ಅಂತ. ಆನೆ, ಒಂಟೆ, ಜಿರಾಫೆ ಮತ್ತು ಗೊರಿಲ್ಲಾ ಅಂತ ಆಪ್ಷನ್ಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ, ಆನೆ. ಇದನ್ನು ಕ್ರಾಲಿಂಗ್ ಮುಖಾಂತರ ಇದಕ್ಕೆ ಪಳಗಿಸಲು ಬಳಸ್ತಕ್ಕಂಥ ಒಂದು ಪ್ರಕ್ರಿಯೆ ಆನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅದಕ್ಕೂ ಮುಂಚೆ, ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಾ ಇರ್ತಕ್ಕಂಥ ಒಂದು ಸ್ಪರ್ಧಾರ್ಥಿಗಳು ಇದ್ದೀರಾ, ಎಲ್ರಿಗೂ ಕೂಡ ಒಂದು ರಿಕ್ವೆಸ್ಟ್, ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಮ್ಮ ಚಾನಲ್ನಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ವಿಡಿಯೋಗಳು ಬರ್ತಾ ಇರುತ್ತೆ, ಅದನ್ನು ನೋಡಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮುಂದಿನ ಪ್ರಶ್ನೆ, ರೋಪರ್ನ ಒಂದು ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಆಮ್ಲೆಕ್ಸ್ ಎಂದರೆ ಏನು ಅಂತ. ಕೋವಿಡ್ 19 ಟೆಸ್ಟ್ ಕಿಟ್, ಆಮ್ಲಜನಕ ಪಡಿತರ ಸಾಧನ, ಪಿಪಿಇ ಕಿಟ್, ಮೌಖಿಕ ಲಸಿಕೆ. ನೋಡಿ ಸ್ಪರ್ಧಾರ್ಥಿಗಳಲ್ಲಿ ಆಮ್ಲೆಕ್ಸ್ ಅಂತ ಇದೆ. ಆಮ್ಲೆಕ್ಸ್ ಅಂತ ಅಂದರೆ ಆಮ್ಲ, ಆಮ್ಲ ಅಂತ ಅಂದರೆ ಇಲ್ಲಿ ಆಮ್ಲಜನಕ ಪಡಿತರ ಸಾಧನ, ತುಂಬ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಒಂದು ಒಳನಾಡಿನ ಜಲಮಾರ್ಗಗಳ ವ್ಯಾಪ್ತಿ ಎಷ್ಟು ಅಂತ. ಒಳನಾಡಿನ ಜಲಮಾರ್ಗ ಅಂತ ಅಂದರೆ ಇದು ಸಮುದ್ರ ಅಂತ ಅನ್ಕೊಂಡ್ವಿ ಅಂತಂದರೆ ಇಲ್ಲಿ ಜಲಮಾರ್ಗ, ಒಳನಾಡಿನ ಒಂದು ಜಲಮಾರ್ಗದಲ್ಲಿ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ಒಂದು ವ್ಯಾಪ್ತಿ ಎಷ್ಟಪ್ಪ ಅಂತಂದರೆ 4,000 ಕಿಲೋಮೀಟರ್. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ರಾಜ್ಯದ ಎರಡು ನಗರಗಳನ್ನು ಯುನೆಸ್ಕೋ ಐತಿಹಾಸಿಕ ನಗರ ಬಹುದೃಶ್ಯ ಯೋಜನೆಯಡಿಯಲ್ಲಿ ಆಯ್ಕೆ ಮಾಡಿದೆ ಅಂತ ಪ್ರಶ್ನೆ. ನೋಡಿ ಸ್ಪರ್ಧಾರ್ಥಿಗಳು, ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಇರತಕ್ಕಂಥ ಒಂದು ಎರಡು ಇದನ್ನು ಇಲ್ಲಿ ಆಯ್ಕೆಯನ್ನು ಮಾಡಿದೆ. ಮತ್ತು ಇಲ್ಲಿ ಯಾವ ರಾಜ್ಯದಲ್ಲಿ ಐತಿಹಾಸಿಕ ನಗರ ಭೂತೃತ್ವ ಒಂದು ಯೋಜನೆ ಅಡಿಯಲ್ಲಿ ಆಯ್ಕೆ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಬಂದಿದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು ಅಂತ. ಇಲ್ಲಿ ಎರಡು ನಗರಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಮಧ್ಯಪ್ರದೇಶ. ಎರಡು ನಗರ ಮಧ್ಯಪ್ರದೇಶದಲ್ಲಿ ಮಾತ್ರ ಮಾಡಿರ್ತಕ್ಕಂಥದ್ದು, ಬೇರೆ ಎಲ್ಲ ಕಡೆ ಒಂದೊಂದು ನಗರಗಳನ್ನು ಮಾತ್ರ ಮಾಡಲಾಗಿದೆ. ಅದಕ್ಕಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ತಳೀಯವಾಗಿ ಮಾರ್ಪಡಿಸಿದ ಗೋಲ್ಡನ್ ರೈಸ್ ಅನ್ನು ಅನುಮೋದಿಸಿದ ಮೊದಲ ದೇಶ ಯಾವುದು ಅಂತ. USA, ಫಿಲಿಪ್ಪೈನ್ಸ್, ಚೀನಾ, ಶ್ರೀಲಂಕಾ ಅಂತ. ಫಿಲಿಪ್ಪೈನ್ಸ್ ಸರಿಯಾದ ಉತ್ತರ. ಯಾಕಪ್ಪ ಅಂತಂದರೆ ಗೋಲ್ಡನ್ ರೈಸನ್ನು ಅನುಮೋದಿಸಿದ ಮೊದಲ ದೇಶ ಯಾವುದಪ್ಪ ಅಂತಂದರೆ ಫಿಲಿಪ್ಪೈನ್ಸ್ ಆಗಿದೆ. ಅದಕ್ಕಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ತಳೀಯವಾಗಿ ಮಾರ್ಪಡಿಸಿದ ಗೋಲ್ಡನ್ ರೈಸ್ ಇದೆ, ಸೇಮ್ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ಕ್ವಶನ್, ರಷ್ಯಾದ ನೌಕಾಪಡೆಯ 325ನೇ ನೌಕಾಪಡೆಯ ದಿನಾಚರಣೆಯಲ್ಲಿ ಯಾವ ಭಾರತೀಯ ನೌಕಾ ಹಡಗು ಭಾಗವಹಿಸಿತು ಅಂತ. INS ತಬರ್, INS ತ್ರಿಶೂಲ್, INS ತಲ್ವಾರ್, INS ತ್ರಿಕಂಡ್. ನೋಡಿ ಸ್ಪರ್ಧಾರ್ಥಿಗಳಲ್ಲಿ INS ಎನ್ನುವುದು ಈ ಒಂದು ನೌಕಾಪಡೆ ಒಂದು ಇದಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇಂಡಿಯನ್ ನೇವಿ ಸಿಸ್ಟಮ್ ಸರ್ವಿಸ್ ಅಂತ ಏನು ಬರುತ್ತೆ ಅದರಲ್ಲಿ ಬರ್ತಕ್ಕಂಥ ಒಂದು ಇದಾಗಿರ್ತಕ್ಕಂಥದ್ದು INS ಅಂತ ಅಂದರೆ. INS ತಬರ್ ಇದು ರಷ್ಯಾದ ನೌಕಾಪಡೆ 325ನೇ ಒಂದು ನೌಕಾಪಡೆಯ ದಿನಾಚರಣೆಯಲ್ಲಿ ಈ ಒಂದು ನೌಕಾ ಹಡಗು ಭಾಗವಹಿಸಿರ್ತಕ್ಕಂಥದ್ದು. ಸರಿಯಾದ ಉತ್ತರ INS ತಬರ್, ಆಪ್ಷನ್ ಎ. ಮುಂದಿನ ಪ್ರಶ್ನೆ, 12 ಪೂರ್ವ ಆಫ್ರಿಕನ್ ದೇಶಗಳ ರಕ್ಷಣಾ ವ್ಯಾಯಾಮದ ಹೆಸರು ಏನು? ಇದು ಇತ್ತೀಚೆಗೆ ಆಫ್ರಿಕಾದ ಪೂರ್ವ ಕರಾವಳಿಯಲ್ಲಿ ಆರಂಭವಾಯಿತು ಅಂತ ಪ್ರಶ್ನೆ. ಪೂರ್ವ ಆಫ್ರಿಕನ್ ದೇಶಗಳ ರಕ್ಷಣಾ ವ್ಯಾಯಾಮದ ಹೆಸರು ಅಂತ ಕೇಳಲಾಗಿದೆ. ವಜ್ರ ಪ್ರಹಾರ್, ಡಸ್ಟ್ಲಿಕ್ 2, ಗರುಡ ಶಕ್ತಿ, ಕಟ್ಲಾಸ್ ಎಕ್ಸ್ಪ್ರೆಸ್ ಅಂತ. ಸರಿಯಾದ ಉತ್ತರ ಕಟ್ಲಾಸ್ ಎಕ್ಸ್ಪ್ರೆಸ್. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ತುಂಬ ಇಂಪಾರ್ಟೆಂಟ್ ಇದಾಗಿರತಕ್ಕಂಥದ್ದು. 12 ಪೂರ್ವ ಆಫ್ರಿಕನ್ ದೇಶಗಳ ಒಂದು ರಕ್ಷಣಾ ವ್ಯಾಯಾಮದ ಹೆಸರು ಏನು ಅಂತ, ಕಟ್ಲಾಸ್ ಎಕ್ಸ್ಪ್ರೆಸ್ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಸ್ಪರ್ಧಾರ್ಥಿಗಳು, ಇಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೈಸ್ ಸೈಯದ್ ಯಾವ ದೇಶದ ಅಧ್ಯಕ್ಷ ಅಂತ. ಬ್ರೆಜಿಲ್, ಆಸ್ಟ್ರೇಲಿಯಾ, ಟುನೀಷಿಯಾ, ಈಕ್ವೆಡಾರ್ ಅಂತ. ಈ ಒಂದು ಅಧ್ಯಕ್ಷ ಟುನೀಷಿಯಾ ಒಂದು ದೇಶದ ಅಧ್ಯಕ್ಷ ಆಗಿರ್ತಾರೆ. ಸುದ್ದಿಯಾಗಿದ್ದಂಥ ಒಂದು ಕೈಸ್ ಸೈಯದ್ ಇವರು ಟುನೀಷಿಯಾ ದೇಶದ ಅಧ್ಯಕ್ಷರು ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಬಾಹ್ಯಾಕಾಶಕ್ಕೆ ಭಾರತದ ಮೊದಲ ಮಾನವ ಸಹಿತ ಕಾರ್ಯಾಚರಣೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ. ಮಂಗಳಯಾನ, ಚಂದ್ರಯಾನ, ಗಗನಯಾನ, ಗಂಗಾಯಾನ ಅಂತ ಇಲ್ಲಿ ಆಪ್ಷನ್ಗಳನ್ನು ಕೊಡಲಾಗಿದೆ. ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡಿ. ಇದು ಕೊನೆಯ ಪ್ರಶ್ನೆ ಆಗಿರತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಜುಲೈ 2021ರಲ್ಲಿ ಬಂದಿರತಕ್ಕಂಥ ಒಂದು ಪ್ರಚಲಿತ ಘಟನೆಗಳನ್ನು ವಿಡಿಯೋದಲ್ಲಿ ನಿಮಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಈ ಒಂದು ಪ್ರಯತ್ನ ನಿಮಗೆ ಏನಾದರೂ ಇಷ್ಟವಾಗ್ತಾ ಇದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಯಾಕೆ ಅಂತಂದರೆ ಮುಂದೆಯೂ ಕೂಡ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ರೀತಿಯಲ್ಲಿ ನಮ್ಮ ಚಾನಲ್ನಲ್ಲಿ ಹೆಚ್ಚಿನದಾಗಿ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಹಾಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಹೆಲ್ಪ್ಫುಲ್ ಆಗ್ತಕ್ಕಂಥ ಒಂದು ಕ್ವಶನ್ಗಳನ್ನು ನಮ್ಮ ಚಾನಲ್ನಲ್ಲಿ ಹೇಳ್ತಾ ಹೋಗ್ತೇವೆ. ಅದಕ್ಕಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ ಬರ್ತೇವೆ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ. ಈ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡಿ.